ಎಲ್ಲಾ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸಿನಿಮಾ ಹೆಸರು ಸಿಂಹ ಗುಹೆ ಆದರೆ ಟೀಸರ್ ನೋಡಿದ್ರೆ ಪ್ರತಿಯೊಬ್ಬರಿಗೂ ಸಿಂಕ್ ಆಗೋದು ಪ್ರಜ್ವಲ್ ರೇವಣ್ಣ ಅವರ ಇತ್ತೀಚಿನ ಪ್ರಕರಣ ಆದರೆ ಇದೇನು ಪ್ರಜ್ವಲ್ ರೇವಣ್ಣ ಅವರ ಬಯೋಪಿಕ್ ಬಂತ ಹೇಗೆ ಅನ್ಕೋಬಹುದು ಆದ್ರೆ ಖಂಡಿತವಾಗ್ಲೂ ಅಲ್ಲ ಇದಕ್ಕೆಲ್ಲ ಸ್ಪಷ್ಟನೆ ಕೊಡೋದಕ್ಕೆ ನಿರ್ದೇಶಕ ಎಸ್ ಜಿ ಆರ್ ಅವರು ನಮ್ಮೊಟ್ಟಿಗೆ ಒತ್ತಿ ಇದ್ದಾರೆ ಸರ್ ನಮಸ್ತೆ ಸರ್ ಸಿಂಹ ಗುಹೆ ಈ ಟೈಟಲ್ ಯಾಕೆ ಮೇಡಮ್ ಸಿಂಹ ಗುಹೆ ಅನ್ನೋದು ಒಂದು ನಮ್ಮ ಆಸ್ಟ್ರೇಲಿಯಾದಲ್ಲಿ ನಮ್ಮ ಹೀರೋ ಇರೋದು ಮನೆ ಅದು ಅವ್ರ ಸ್ವಂತ ಮನೆ ಹೆಸರು ಅಲ್ಲಿ ಸಿಂಹ ಗುಹೆ ನೀವು ಗೂಗಲ್ ಹಾಕಿ ಸರ್ಚ್ ಮಾಡಿದ್ರು ಕೂಡ ಸಿಂಹ ಗುಹೆ ಅಂದ್ರ ಬಗ್ಗೆ ಸೊ ಗೂಗಲ್ ಅಲ್ಲಿ ತೋರಿಸುತ್ತೆ ಅವ್ರ ಸಿಂಹ ಗುಹೆ ಸೊ ಅದರಿಂದ ಅದಕ್ಕೆ ಸಿಂಹ ಗುಹೆ ಅಂತ ಇಟ್ವಿ ಕಥೆಯಲ್ಲಿ ಬಂದು ಆ ಮನೆ ಹತ್ರ ಆ ಮನೆಯಲ್ಲಿ ನಡೀತಕ್ಕಂತ ಒಂದು ಸನ್ನಿವೇಶಗಳೆಲ್ಲ ಸೇರ್ಕೊಂಡು ಅದು ಸಿಂಹ ಗುಹೆ ಆಗಿದೆ ಯಾವಾಗ ನೀವು ಶೂಟಿಂಗ್ ಶುರು ಮಾಡಿದ್ದು ಮತ್ತೆ ಮುಗಿಸಿದ್ ಯಾವಾಗ ಮೇಡಮ್ ಶೂಟಿಂಗ್ ಸ್ಟಾರ್ಟ್ ಮಾಡಿ ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕರೋನಾ ಸ್ಟಾರ್ಟ್ ಆಗೋಯಿತು ಸೊ ಅಲ್ಲಿ ಹೀರೋ ಬುಕ್ ಮಾಡಿ ಟಿಕೆಟ್ ಬುಕ್ ಮಾಡಿ ಎಲ್ಲ ಕ್ಯಾನ್ಸಲ್ ಆಗಿ ಮತ್ತೆ ಕರೋನಾ ಮುಗಿಸಿದ ಮೇಲೆ ನಾವು ಕಂಪ್ಲೀಟ್ ಮಾಡೋಕ್ಕಾಗಿತ್ತು ಕರೋನಾ ಮುಗಿಸಿ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಡಿಸೆಂಬರ್ ಅಲ್ಲಿ ಸೆನ್ಸಾರ್ ಆಯ್ತು ಸಿನಿಮಾ ಸೊ ಅದೇ ಅಷ್ಟು ದಿನ ಟೈಮ್ ತೊಗೊಳ್ತು ಅದಕ್ಕೆ ನೀವು ಸರ್ಟಿಫಿಕೇಟ್ ಸಿಕ್ಕಿತ್ತು ಸಿನಿಮಾಗೆ ಸೆನ್ಸರ್ ಆಗಿ ಅದಾದ್ಮೇಲೆ ಯು ಅಂತ ಹೇಳಿದ್ರಿ ಯಾಕೆ ಈ ಬದಲಾವಣೆ ಆಯಿತು ಇಲ್ಲ ಮೇಡಮ್ ಕೆಲವು ಸೀನ್ಸ್ ಅವರು ಕಟ್ ಮಾಡೋಕೇಳಿದ್ರು ನಾವು ಕಟ್ ಆಗಲ್ಲ ಅಂದಾಗ ಹೇಗೆ ಕಟ್ ಮಾಡಿದ್ರೆ ಯು ಎ ಕೊಡ್ತೀವಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಸೊ ನಾವು ಕಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅದನ್ನ ಕಟ್ ಮಾಡೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಪರವಾಗಿಲ್ಲ ನಮ್ಗೆ ಏನೇ ಇರಲಿ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಅದನ್ನ ಯು ಎ ಮಾಡಿಸ್ಕೊಂಡಿತ್ತು ಅಂದರೆ ಅದು ನಾವು ಥಿಯೇಟ್ರಿಗೆ ಬರುವಾಗ ಏನೇ ಬರಬೇಕಾಗುತ್ತೆ ಸೊ ಮೀಡಿಯಾಗಳಿಗೆ ಬೇರೆ ಟಿ ವಿ ಮಾಧ್ಯಮಗಳಿಗೆಲ್ಲ ಯು ಎ ಬರುತ್ತೆ ಸೊ ಈಗ ಟೀಸರ್ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅದು ಬಟ್ ತಟ್ಟಂತ ಅನ್ಸೋದೆ ಇದು ರಿಯಲ್ ಲೈಫ್ ಕತೆನಾ ಇದು ಹೀಗೆ ಹೋಲುತ್ತೆ ಅನ್ನುವಂಥದ್ದು ಯಾಕಂದ್ರೆ ಅದರಲ್ಲಿ ಬರುವಂತ ಎಲ್ಲ ಸನ್ನಿವೇಶಗಳು ಇದು ರಿಯಲ್ ಲೈಫ್ ಅಲ್ಲಿ ಹೋಲೋದು ಕಾಣಿಸುತ್ತೆ ಜೊತೆಗೆ ಅಲ್ಲಿ ಹೆಸರು ಕೂಡ ಬಂದ್ಬಿಡುತ್ತೆ ರಾಜಕಾರಣಿ ಪ್ರಜ್ವಲ್ ರೇವಣ್ಣ ಅವರು ಹೋಲುತ್ತೋ ಏನೋ ಈ ಸೀನ್ಗಳು ಅನ್ನುವಂಥದ್ದು ಬಂದ್ಬಿಡುತ್ತೆ ನಿಮಗೆ ಇದು ಕಾಲ್ಪನಿಕ ಕಥೆಯಾಗಿ ನೀವು ಸೃಷ್ಟಿ ಮಾಡಿದ್ದಾ ಹೇಗೆ ಹೌದು ಮೇಡಮ್ ಇದು ಅದೇ ಹೇಳದ್ನಲ್ಲ ಎರಡು ಇಪ್ಪತ್ತೆರಡರಲ್ಲೇ ಇದು ನಮ್ಮ ಸಿನಿಮಾ ಸೆನ್ಸಾರ್ ಆಗಿದೆ ಅದರಿಂದ ನಾನು ಕೋರೋನಾ ಟೈಮಲ್ಲಿ ನಾನು ಶೂಟ್ ಕತೆ ಬರ್ದಿದ್ದು ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಏಳೆಂಟು ವರ್ಷದಿಂದ ನಾನು ಮಾಡಿರೋ ಕತೆ ಇದು ಸೊ ಅವತ್ತಿನ ದಿನಕ್ಕೆ ಮಾಡಿದಾಗ ಈ ಪಾಯಿಂಟ್ಸು ಅರಗಸ್ಕೊಳಕ್ ಆಗುತ್ತೋ ಇಲ್ಲೋ ಅಂತ ಒಂದಷ್ಟು ಜನರ ಒಂದು ವಿಚಾರಗಳು ಡಿಸ್ಕಸ್ ಮಾಡಿದಾಗ ಬಂದಿರೋದ್ರಿಂದ ಸರಿ ನಾನು ಹಂಗೆ ಎತ್ತಿಟ್ಟಿದ್ದೆ ಕತೆನ ಸೊ ಲಾಸ್ಟ್ ಟೈಮಲ್ಲಿ ನಮ್ಮ ರವಿ ಶುರೂರ್ ಅವರು ನಾವು ಸಮರ್ಥ ಅಂತ ಮಾಡಿದ್ವಿ ಸಮರ್ಥ ಅನ್ನೋ ಒಂದು ಪಿಚ್ಚರ್ ಮಾಡಿದ್ಮೇಲೆ ಇನ್ನೊಂದ್ಸರಿ ಈ ಸಬ್ಜೆಕ್ಟ್ ಬಗ್ಗೆ ಜಸ್ಟ್ ಡಿಸ್ಕಸ್ ಮಾಡಿದ್ವಿ ಈ ಥರ ಇರುತ್ತೆ ಸಿನಿಮಾ ಕತೆ ಅಂತ ಸೊ ಅವರು ಓಕೆ ಸರ್ ಮಾಡೋಣ ತೊಂದರೆ ಇಲ್ಲ ಅಂತೆಲ್ಲ ಹೇಳಿ ಡಿಸ್ಕಸ್ ಮಾಡಿದ್ಮೇಲೆ ಸೊ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಏನಾಯ್ತು ಈ ಒಂದು ಒಂದಷ್ಟು ಸನ್ನಿವೇಶಗಳನ್ನ ಒಂದಷ್ಟು ಡಿಸ್ಕಷನ್ ಆಯಿತು ಇಲ್ಲ ಸಿನಿಮಾ ಅಂದಾಗ ಅದಷ್ಟು ಬೇಕಾಗುತ್ತೆ ಇರ್ಲಿ ಅನ್ನೋ ನಾವು ಡಿಸ್ಕಸ್ ಮಾಡಿ ಶೂ ದೆನ್ ಶೂಟ್ ಮಾಡಿದ್ವಿ ಶೂಟ್ ಮಾಡಿದ್ದಾಯ್ತು ಸೆನ್ಸರ್ ಆಯ್ತು ಎಲ್ಲ ಮುಗೀತು ಸೊ ನಮ್ಮ ಪಾಡಿಗೆ ನಾವು ಈಗ ಲಾಸ್ಟ್ ಟೈಮ್ ಇದೆ ಯಾವುದು ಪ್ರಕರಣಗಳು ಈಗ ಈಗ ಈಗೀಗ ಉಟ್ಕೊಂಡಿರೋ ಪ್ರಕರಣಗಳು ನಮ್ಮ ಸಿನಿಮಾ ಅವಾಗಲೇ ಶೂಟ್ ಮಾಡಿದ್ದೀವಿ ಒಂದು ಆಮೇಲೆ ಲಾಸ್ಟ್ ಟೈಮ್ ಕೂಡ ನಾವು ಇವತ್ತೇನು ಹೊಸ್ದಾಗಿ ಇವತ್ತೇ ಪ್ರೆಸ್ ಮೀಟ್ ಮಾಡಿ ಈ ಈ ಒಂದು ಇನ್ಸಿಡೆಂಟ್ನ ನಿಮ್ಗೆ ಹೇಳ್ಬೇಕು ಅಂತ ನಾವು ಮಾಡ್ತಾ ಇಲ್ಲ ಲಾಸ್ಟ್ ಮಂತ್ ಕೂಡ ಒಂದು ಬಿಫೋರ್ ಟೂ ಮಂತ್ಸ್ ಬ್ಯಾಕ್ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ಒಂದು ಇದರ ಒಂದೊಂದೇ ಸಾಂಗ್ ಒಂದು ಅಂದರೆ ಒಟ್ಟಿಗೆ ರಿಲೀಸ್ ಮಾಡಿದ್ರೆ ಯಾವ ಕಂಟೆಂಟು ಕರೆಕ್ಟಾಗಿ ರೀಚ್ ಆಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದೊಂದೇ ಬಿಡ್ತಾ ಇದ್ವಿ ಒಂದು ಸಾಂಗ್ ಫಸ್ಟ್ ಮಾಡಿದ್ವಿ ಈಗ ಟೀಸರ್ ಬಿಟ್ಟಿದ್ದೀವಿ ನೆಕ್ಸ್ಟ್ ಇನ್ನೊಂದು ಸಾಂಗ್ ಬಿಡಬೇಕು ನೆಕ್ಸ್ಟ್ ಇನ್ನೊಂದು ಟ್ರೈಲರ್ ಬಿಡಬೇಕು ಅನ್ನೋ ಪ್ಲಾನಲ್ಲಿದ್ದೀವಿ ಇಮಿಡಿಯೇಟ್ ಇಮಿಡಿಯೇಟ್ ಎಲ್ಲ ಬಿಟ್ಟು ಬರೋಣ ನಾವು ರಿಲೀಸಿಗೆ ಅನ್ನೋ ಒಂದು ಯೋಚನೆ ಈಗ ಟೀಸರ್ ರಿಲೀಸ್ ಮಾಡಿದ್ರಿ ಈ ಮುಂಚೆ ನೀವು ಹೇಳಿದ್ರಿ ಕೊರೋನಾ ಟೈಮ್ ಅಲ್ಲಿ ನಾವು ಶೂಟ್ ಮಾಡಿರುವಂತದ್ದು ಅಂತ ಆದ್ರೆ ಮಾಡ್ಯುಲೇಷನ್ ಏನಾದ್ರೂ ಮಾಡಿದ್ರ ಈ ಅಂದ್ರೆ ಮಾಡ್ಯುಲೇಷನ್ ಮಾಡಿರೋದಕ್ಕೋಸ್ಕರ ಇದು ಸಿಂಕ್ ಆಗ್ತಾ ಇದೆಯೋ ಟೀಸರ್ ಅನ್ನೋ ತರ ಇದೆ ಮೇಡಮ್ ಅದು ಕೊರೋನಾ ಮುಂಚೆ ನಾವು ಶೂಟ್ ಮಾಡಿ ಸೆನ್ಸರ್ ಆದ್ಮೇಲೆ ಸೆನ್ಸರ್ ಆಗಿರೋ ಪಿಕ್ಚರ್ ನಾವು ಕೈ ಹಾಕಲ್ಲ ಮೇಡಮ್ ಅವ್ರ ಏನ್ ಕೊಟ್ಟಿರ್ತಾರೋ ಅದು ಲಾಕ್ ಆಗಿರುತ್ತೆ ಅದರಲ್ಲಿ ನಾವು ಸೀನ್ಗಳು ಗಳು ತೆಗೆಯೋದಾಗ್ಲಿ ಹಾಕಕ್ಕಾಗ್ಲಿ ನಮ್ಗೆ ಆಗಲ್ಲ ಹಾಕಿರಲ್ಲ ಯಾಕಂದ್ರೆ ಮತ್ತೆ ಅದು ಏನೇ ಸಮಸ್ಯೆಗಳಾದ್ರೂ ಒಳ್ಳೇದಾದ್ರೂ ಕೆಟ್ಟದ್ದಾದ್ರೂ ಕೂಡ ಅದು ಯಾವತ್ತೋ ಒಂದ್ ದಿವಸ ಅವರು ಸಮಸ್ಯೆ ಪಿಕ್ಚರ್ ನೋಡಬೇಕು ಅಂದ್ರೆ ಅವತ್ತು ನಮಗೆ ಏನ್ ಸೆನ್ಸರ್ ಸರ್ಟಿಫಿಕೇಟ್ ಅಲ್ಲಿ ಕೊಟ್ಟಿ ಸರ್ಟಿಫಿಕೇಟ್ ಕೊಟ್ಟಾಗ ನಾವೊಂದು ಸಬ್ಮಿಟ್ ಮಾಡಿರ್ತೀವಿ ಚ ಒಂದು ಸೆನ್ಸಾರ್ ಆಫೀಸರ್ಸ್ಗೆ ನಮ್ದೊಂದು ಟೋಟಲ್ ಪಿಚ್ಚರ್ ಅಲ್ಲಿ ಕೊಟ್ಟಿರ್ತೀವಿ ಕೂಡ ಸೊ ಆ ಪಿಚ್ಚರ್ ಹಾಕಿ ನೋಡಿದಾಗ ನಮಗೆ ಮತ್ತೆ ನಾವು ಕರೆಕ್ಷನ್ ಮಾಡಿ ನಮಗೇನೋ ಅನುಕೂಲಕ್ಕೆ ತಕ್ಕಂತೆ ಇವತ್ತಿನ ಟ್ರೆಂಡಿಗೆ ನಾವೇನೋ ಮಾಡ್ಕೊಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಪಿಚ್ಚರ್ ಪಿಚ್ಚರ್ ಅಷ್ಟೇ ಟೀಜರ್ಗೂ ಪಿಚ್ಚರ್ಗೂ ಸಂಬಂಧ ಅವ್ರಿಗಿರೋಲ್ಲ ಬಟ್ ಪಿಚ್ಚರ್ ನಾವೇನು ಮಾಡ್ತೀವೋ ಆ ಪಿಚ್ಚರ್ನ ನಾವೇನೂ ಮುಟ್ಟೋಕ್ಕಾಗಲ್ಲ ಅದು ಅಷ್ಟು ಆಗಿರುತ್ತೆ ಸೊ ಸೆನ್ಸರ್ ಕೂಡ ಅಷ್ಟೇ ಆಗಿರುತ್ತೆ ಅವತ್ತೇ ನಮಗೆ ಇದು ಮಾಡಿದ್ದಾರೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಲೈಕ್ ಅಧಿಕ ಬೆಡ್ ಕೆಳಗಿರುವಂತಹ ಒಂದಷ್ಟು ಫೋಟೋಗಳು ಇರಬಹುದು ನಿಜವಾಗ್ಲೂ ಲಿಂಕ್ ಆಗುತ್ತೆ ನಿಮಗೆ ಈ ಕತೆ ಎಂಟು ವರ್ಷದ ಹಿಂದೆ ಹುಟ್ಕೊಂಡಿದ್ದು ಹೇಗೆ ಇಲ್ಲ ಮೇಡಮ್ ಒಂದು ಕಾಲ್ ಈಗ ಹೆಂಗಾಗುತ್ತೆ ಕ್ರಿಯೇಟರ್ ಒಂದು ಕಥೆ ನಾವು ಬರೀತೀವಿ ಅಂತಂದ್ರೆ ಅದು ಹೇಗೆ ಉಟ್ಕೊಳ್ಳುತ್ತೆ ಅನ್ನೋದು ನಮಗೆ ಅದು ಗೊತ್ತಾಗಲ್ಲ ಮೇಡಮ್ ಬರೀತಾ ಬರಿತಾ ಆ ಕತೆಗೆ ಲಿಂಕ್ ಏನ್ ಸೀನ್ ಬರುತ್ತೆ ಇದನ್ನ ಹೇಗೆ ಮುಂದಕ್ಕೆ ಬೆಳೆಸಬೇಕು ಅಂತ ಬಂದಾಗ ಒಂದಷ್ಟು ವಿಚಾರಗಳು ತಲೆಗೆ ಬರುತ್ತೆ ಕತೆಗೆ ಏನು ಸೂಟ್ ಆಗ್ತಾ ಹೋಗುತ್ತೋ ಅದನ್ನ ನಾವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಕತೆ ಬರ್ದಿದೀವಿ ಸೊ ಇವಾಗ ಅವ್ನು ಒಂದು ಕ್ಯಾರೆಕ್ಟರ್ ಏನು ಅಂತ ರಿಜಿಸ್ಟರ್ ಮಾಡಬೇಕಾದ್ರೆ ಇವನು ತುಂಬ ಜನ ಹುಡುಗಿರ್ ಜೊತೆ ಇವನ್ಗೆ ಒಂದು ಅಫೆಕ್ಟ್ಸ್ ಇದೆ ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದು ಇದೆ ಅಂತ ಹೇಳಬೇಕಂದ್ರೆ ನಾವು ಅಷ್ಟು ಜನನ ತಂದು ಸಿನಿಮಾದಲ್ಲಿ ತೋರ್ಸಕ್ಕಾಗಲ್ಲ ಅಷ್ಟು ಜನರನ್ನು ಕರ್ಕೊಂಬಂದು ಸಿನಿಮಾದಲ್ಲಿ ಒಂದೊಂದು ಸೀನು ಮಾಡ್ಕೊಂಡ್ರು ಅದು ಸಿನಿಮಾ ಆಗಿರುತ್ತೆ ಸೊ ಹಂಗಾಗಲ್ಲ ಸಿನಿಮಾದಲ್ಲಿ ನಾವು ಅದೇ ಒಂದು ತೋರಿಸಿ ಒಂದಷ್ಟು ಅಲ್ಲಿ ಕೆಳಗಡೆ ಒಂದಷ್ಟು ತೋರಿಸಿದಿವಿ ನಿಮ್ಗೆ ನೋಡಿದ್ರೆ ಥರ ಒಂದು ಆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರೈಸೇಷನ್ ಇರೋ ಆ ಥರ ಇರುತ್ತೆ ಪ್ರಜ್ವಲ್ ರೇವಣ್ ಅವರು ಸಹ ಭಾರತದಲ್ಲಿಲ್ಲ ನಿಮ್ಮ ಹೀರೋ ಕೂಡ ಭಾರತದಲ್ಲಿಲ್ಲ ಎಲ್ಲಿದ್ದಾರೆ ಯಾವ ಕಂಟ್ರಿಯಲ್ಲಿದ್ದಾರೆ ಅದೇ ಮೇಡಮ್ ಕಾಕತಾಳಿ ಅಂತ ಹೇಳಬೇಕಾಗುತ್ತೆ ಅದಕ್ಕೆ ನಾವು ಏನ್ ಹೇಳಿ ನಮ್ಮ ಹೀರೋ ಇರೋದೇ ಆಸ್ಟ್ರೇಲಿಯಾ ಪ್ರಾಪರ್ ಆಸ್ಟ್ರೇಲಿಯಾ ಅವ್ರದ್ದು ಇರೋದೇ ಅಲ್ಲಿ ಗ್ರೀನ್ ಕಾರ್ಡ್ ಅವ್ರದ್ದು ಸೊ ಅವರು ಅಲ್ಲಿದ್ದಾರೆ ಈಗ ಒಂದೊಂದುಗೂ ಲಾಂಚ್ ಮಾಡುವಾಗಲೂ ಒಂದೊಂದು ಬರಲಿಕ್ಕೆ ಆಗಿಲ್ಲ ಅವರಿಗೆ ಅಷ್ಟೇ ಸೊ ನೆಕ್ಸ್ಟು ರಿಲೀಸ್ ಅಂತ ಬಂದಾಗ ಅವರು ಬಂದು ಜೊತೆಯಲ್ಲಿ ನಿಂತ್ಕೊಂಡೆಲ್ಲ ರಿಲೀಸ್ಗೆ ಸಪೋರ್ಟ್ ಮಾಡ್ತಾರೆ ಅದು ತೊಂದರೆ ಇಲ್ಲ ಸೊ ಈಗ ಸದ್ಯಕ್ಕೆ ಟೀಸರ್ ಲಾಂಚ್ಗೋಸ್ಕರ ಅವ್ರು ಆಗಿಲ್ಲ ಅಷ್ಟೇ ಸಿನಿಮಾಗೆ ಪ್ರಾಪ್ಸ್ ಅಂಡ್ ಡಿಸ್ ಪ್ರಾಪ್ಸ್ ಇದೆ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ಸಿನಿಮಾ ಪ್ರಮೋಷನ್ಗೆ ಒಂದ್ ರೀತಿ ಪ್ಲಸ್ ಪಾಯಿಂಟ್ ಆಗ್ಬಹುದು ಇದು ಲೈಕ್ ಟ್ರಾಲ್ ಪೇಜಸ್ ಇರ್ಬೋದು ಮೀಮ್ ಪೇಜಸ್ ಇರ್ಬೋದು ಅವರೇ ಪ್ರಮೋಟ್ ಮಾಡೋದು ಈಗ ಟೀಸರ್ ಅವ್ರ ಕೈಗೆ ಸಿಕ್ಕಾಗ ಅವರೇ ಲೈಕ್ ಒಂದು ಸ್ಟಿಲ್ ಗಳನ್ನ ತಗೊಂಡು ಪ್ರಮೋಟ್ ಮಾಡೋದಿರಬಹುದು ಆ ರೀತಿ ಆಗುತ್ತೆ ಮತ್ತೊಂದು ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಎಲ್ಲಾದ್ರೂ ಇದು ನೆಗೆಟಿವ್ ಆಗಿ ಬೇರೆಯವ್ರ ಕಣ್ಣಿಗೆ ಬೀಳುತ್ತೆ ನಿಮ್ಗೆ ಏನಾದ್ರು ಸ್ಟೇ ಬರಬಹುದು ಮುಂದಿನ ದಿನಗಳಲ್ಲಿ ಯಾವ ರೀತಿ ತೊಂದರೆ ನೀವು ಎದುರಿಸಬೇಕಾಗುತ್ತೆ ಎಲ್ಲದಕ್ಕೂ ಸಿದ್ಧವಾಗಿದ್ದೀರಾ ಈ ನನಗೆ ಆ ಒಂದು ಇದು ಅನ್ನಿಸ್ತಾ ಇಲ್ಲ ಮೇಡಮ್ ನೀವು ಹೇಳ್ತಿದ್ದೀರಾ ನೆಗೆಟಿವ್ ಆಗಿ ಒಂದು ಪಾಯಿಂಟ್ ಸೊ ಏನಕ್ಕೆ ಅಂದರೆ ಈಗ ಅವ್ರಗಳಿಗೂ ಗೊತ್ತಿರುತ್ತೆ ಮೇಡಮ್ ನಮ್ಮ ಅವರು ಅವರು ಯಾರೇ ಸ್ಟೇ ತರಬೇಕಂತಿದ್ರು ಅವ್ರಿಗೂ ಗೊತ್ತಿರುತ್ತೆ ಇಲ್ಲಿ ಏನು ನಡೆದಿರುತ್ತೆ ಏನು ಅನ್ನೋದು ಅವರು ಒಂದು ಟೀಸರ್ ನೋಡಬಹುದು ನೋಡದೆ ಇರ್ಬೋದು ಗೊತ್ತಿಲ್ಲ ನನಗೆ ಬಟ್ ನಾವು ಯಾವಾಗ ಮಾಡಿದ್ದೀವಿ ಅನ್ನೋದು ಕೂಡ ಅವ್ರು ನೋಡ್ಕೊಳ್ತಾರೆ ಸೆನ್ಸರ್ ಯಾಕಂದ್ರೆ ಈ ಒಂದು ಬೆಳವಣಿಗೆ ಈ ಒಂದು ಒನ್ ಮಂತ್ ಇಂದ ಈ ಕಡೆ ಈ ಬೆಳವಣಿಗೆ ನಾವು ಮಾಡಿ ಈಗ ಚಿತ್ರ ಸ್ಟಾರ್ಟ್ ಮಾಡ್ತಿದ್ರೆ ನೀವಂದಂಗೆ ಅದೆಲ್ಲ ಸಾಧ್ಯ ಇದೆ ನೀವು ಹೇಳಿದೆಲ್ಲ ಎಲ್ಲ ಸಾಧ್ಯ ಇದೆ ಸೊ ನಮ್ಮದು ಪಿಕ್ಚರ್ ಹಾಗೇನೇ ಒಂದು ಒಂದು ವರ್ಷ ಮೇಲಾಗಿದೆ ಸೆನ್ಸಾರ್ ಆಗಿ ಅದರಲ್ಲೂ ಹೋಗ್ಲಿ ಅಂತ ಅದೇ ನಾ ಆಗ್ಲೇ ಹೇಳ್ದಂಗೆ ಇವಾಗ ನಾ ಸ್ಟಾರ್ಟ್ ಮಾಡಿಲ್ಲ ಇವರು ಇವ್ರು ಈ ಸದ್ ಸದ್ದೇನೋ ಇದೆ ಈ ಸದ್ದಲ್ಲಿ ನಾವು ಬರಬೇಕು ಅನ್ನೋ ಪಾಯಿಂಟಿಂದನೂ ನಾವು ಮಾಡಿಲ್ಲ ಯಾಕಂದರೆ ಈ ಸ ಈ ಒಂದು ವಿಚಾರ ಬೆಳಕಿಗೆ ಬರೋಕ್ಕಿಂತ ಮುಂಚೆನೆ ನಮ್ದು ಆಲ್ರೆಡಿ ನಾವು ರಿಲೀಸ್ಗೆ ಬರ್ತೀವಿ ಅಂತ ಲಾಸ್ಟ್ ಪ್ರೆಸ್ ಅಲ್ಲಿ ಕೂಡ ಹೇಳಿದೀವಿ ಸೊ ಇದು ಈಗ ಇದು ಬಂದಿರೋದಕ್ಕೆ ಈ ಪಾಯಿಂಟ್ ರೈಸ್ ಆಗ್ತಿದೆ ಸೊ ಅದು ಅಚಾನಕ್ ಅದೇ ಕಾಕತಳಿ ಅಂತೆಲ್ಲ ಆಕ್ಸಿಡೆಂಟ್ಲಿ ಹಂಗೆ ಆಗಿದೆ ಸೊ ಪಾಯಿಂಟ್ ಅದು ಅದಕ್ಕೆ ಗೊತ್ತಿಲ್ಲ ಇನ್ನ ನನಗನ್ಸಿ ಆ ಥರ ಆಗಲ್ಲ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮೇಡಮ್ ಈಗ ಸರ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಜೂನ್ ಪ್ಲಾನ್ ಮಾಡ್ತಿದ್ದೀವಿ ಮೇಡಮ್ ಜೂನ್ ಎಂಡೊಳಗಡೆ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ತಿದ್ವಿ ಸೆವೆಂತ್ಗೆ ಬರೋಣ ಅನ್ನೋದಿತ್ತು ಬಟ್ ಇನ್ನೂ ಒಂದಷ್ಟು ಟೀಸರ್ ಲಾಂಚ್ ಮಾಡಬೇಕು ಒಂದಷ್ಟು ಸಾರಿ ಟ್ರೈಲರ್ ಕೊಡಬೇಕು ಸಾಂಗ್ಸ್ ಬಿಡಬೇಕು ಅನ್ನೋದೊಂದಷ್ಟು ಇರೋದ್ರಿಂದ ಅಂದ್ಕೊತಿದ್ದೀವಿ ಇಲ್ಲ ಬಂದ್ಬಿಡೋಣ ಅನ್ನೋ ಫೀಲ್ ಬಂದರೆ ಗೊತ್ತಿಲ್ಲ ಮೇಡಮ್ ಒಂದು ಬೇಗನೆ ಬರೋಣ ಅಂದ್ರೆ ಬಂದ್ಬಿಡ್ತೀವಿ ರಿಲೀಸಿಗೆ ಓಕೆ ಈಗ ಸಿನಿಮಾ ಅಂತ ಹೇಳಿದಾಗ ಸ್ಟಾರ್ಸ್ ಗಳನ್ನ ಸಾಥ್ ತಗೋಳೋದು ಸಹಜ ನಿಮ್ಮ ಸಿನಿಮಾಗ ಕೆಲವೊಂದು ಬಾರಿ ರಾಜಕಾರಣಿಗಳು ಬಂದು ಟ್ರೈಲರ್ ಲಾಂಚ್ ಮಾಡೋದು ಟೀಸರ್ ಲಾಂಚ್ ಮಾಡೋದು ಈ ರೀತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಯಾರನ್ನಾದ್ರೂ ಆ ರೀತಿ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ನಿಮ್ಮ ಸಿನಿಮಾಗೆ ಸಪೋರ್ಟ್ ತಗೋತೀರಾ ಇಲ್ಲ ಮೇಡಮ್ ಅಂದ್ಕೊಂಡ್ವಿ ಈ ತರ ಟೈಮಲ್ಲಿ ನಾವು ಆ ಆತರದ್ದು ಕೆಲಸ ಮಾಡೋದು ಬೇಡ ಅಂತ ನಮಗೆ ಅನಿಸ್ತು ಸುಮ್ನೆ ಇಲ್ಲದೆ ಇರೋದು ನಮ್ಮದೇನಿದೆ ನಾವು ಹೇಳ್ಕೊಳ್ಳೋಣ ನಮ್ಮ ಅದೃಷ್ಟಕ್ಕೆ ಏನು ಬರುತ್ತೋ ಅದು ಬರುತ್ತೆ ಸೊ ಆ ಒಂದು ಪಾಯಿಂಟ್ ಇಂದ ನಾವು ಆತರ ಯಾರು ರಾಜಕಾರಣಿಗಳನ್ನ ಕರ್ಸ್ಕೊಂಡಾಗಲಿ ಇವ್ರನ್ನ ಕರ್ಸ ಆತರ ಏನಿಲ್ಲ ಆತರ ಕರ್ಸ್ಬೇಕಂದ್ರೆ ಬೇರೆ ಥರ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತೀವಿ ನೋಡೋಣ ಅದು ಗೊತ್ತಿಲ್ಲ ಬಟ್ ರಾಜಕಾರಣಿಗಳನ್ನ ಇಲ್ಲಿ ರಾಜಕೀಯ ಬೇಡ ಅನ್ನೋದೇ ನಮ್ಮ ಉದ್ದೇಶ ನಾನು ಅದರಿಂದನೇ ಈಗಲೂ ಯಾರನ್ನೂ ನಾವು ಇದು ಮಾಡ್ಕೊಂಡಿಲ್ಲ ಸಿನಿಮಾ ರಾಜಕೀಯ ಬೇಡವೇ ಬೇಡ ನಮ್ದೇನಿದೆ ಸಿನಿಮಾ ಚಿತ್ರ ಪ್ರೇಮಿಗಳು ಚಿತ್ರ ಮಾಡೋರು ನಮ್ಮ ಚಿತ್ರ ನಾವು ಮಾಡಿದ್ದೀವಿ ನಮಗೂ ಏನು ವ್ಯೂವರ್ಸ್ ಆಡಿಯನ್ಸ್ ಅದ್ರ ಮಧ್ಯೆ ಇರಲಿ ಸಿನಿಮಾ ಅಂತ ನಾವು ಆಸೆ ಪಡ್ತೀವಿ ಸರಿ ಯಾರ್ದಾದ್ರು ರಾಜಕೀಯದವ್ರದ್ದು ಬಯೋಪಿಕ್ ಮಾಡ್ಬೇಕನ್ನೋ ಆಸೆ ಇದೆಯಾ ನಿಮ್ಗೆ

ಆಮೇಲೆ ಶಕ್ತಿ ಎಲ್ಲ ನಮ್ಮಲ್ಲಿ ಆ ಖಂಡಿತ ನಾನು ಮಾಡ್ತೀನಿ ಕೊನೆಯದಾಗಿ ಈ ಸಿನಿಮಾ ಬಗ್ಗೆ ಇರಬಹುದು ಏನಾದರೂ ನಮಗೆ ಈ ಒಂದು ವಿಷಯ ಈಗ ಸಿಂಹ ಏನೇ ನಡೆಯುತ್ತೆ ಅನ್ನೋದ್ ಇತ್ತು ಲಾಸ್ಟ್ ಆಗಿ ಟೀಸರ್ ನಲ್ಲಿ ನೋಡಿದಾಗ ಹೀರೋ ಅವರ ವಿಡಿಯೋಗಳನ್ನ ಅವರೇ ಮೊಬೈಲ್ ನಲ್ಲಿ ದೃಶ್ಯ ಅದ್ರ ಬಗ್ಗೆ ಹೇಳ್ತೀರಾ ರಾಜಕಿ ಆಗಿರ್ತಾರ ಇಲ್ಲ ಮೇಡಮ್ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅದನ್ನ ಸಿನಿಮಾದಲ್ಲೇ ನೋಡ್ಬೇಕು ನೀವು ರಾಜಕಾರಣಿನ ಅಥವಾ ಯಾರು ಅವರು ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ನೀವು ಸಿನಿಮಾದಲ್ಲೇ ನೋಡ್ಬೇಕು ಇಲ್ಲಿ ನಾವು ರಿವೀಲ್ ಅಷ್ಟೇ ಕ್ಯಾರೆಕ್ಟರ್ ಸೈಕೋ ಕ್ಯಾರೆಕ್ಟರ್ ಆ ತರ ಫೀಲ್ ಮಾಡ್ತಿರುತ್ತೆ ನಿಮ್ಮ ಸಿನಿಮಾದಲ್ಲಿ ನಾಯಕನ ಮಹತ್ವ ಮಹತ್ವದೇನು ಪಾತ್ರದ ಮಹತ್ವ ಏನು ಮಹತ್ವ ಅಂದ್ರೆ ನಿಮಗೆ ಅದೇ ಆ ಪಾಯಿಂಟ್ ಕೂಡ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಎರಡು ವಿಚಾರ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಮೇಡಮ್ ಪ್ರತಿಯೊಬ್ಬ ಒಳ್ಳೆಯವನಲ್ಲೂ ಒಬ್ಬ ಕೆಟ್ಟವನಿರ್ತಾನೆ ಪ್ರತಿಯೊಬ್ಬ ಕೆಟ್ಟವನಲ್ಲೂ ಒಬ್ಬ ಒಳ್ಳೆಯವನು ಇರ್ತಾನೆ ಅಂತ ಹೇಳಿದ್ದೀನಿ ಒಂದು 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 ಸೀಕ್ವೆನ್ಸಲ್ಲಿ ಅದನ್ನು ಇಲ್ಲ ಅದನ್ನು ನಾನು ಇನ್ನೂ ರಿವೀಲ್ ಮಾಡಿಲ್ಲ ಒಂದಷ್ಟು ಕಟ್ ಮಾಡಿಟ್ಟಿರೋದ್ರಿಂದ ಅದು ಮಾಡಿದ್ದೀನಿ ಅನ್ನೋ ಫೀಲ್ ಬಂತು ಆ ಡೈಲಾಗ್ ಇದೆ ಮೇಡಮ್ ಅಂದರೆ ಪ್ರತಿಯೊಬ್ಬರಲ್ಲೂ ಒಬ್ಬನ ಇರ್ತಾನೆ ಈಗ ಇವೆನ್ ನೀವೇ ಅಂದ್ಕೋಬೋದು ಇವಾಗ ನಾವೇ ಅಂದ್ಕೋಬೋದು ಸೊ ನಿಮ್ಮಲ್ಲಿ ನೀವು ಹೊರಗಡೆ ಹೀಗೆ ಕಾಣಿಸೋ ನೀವು ಬೇರೆ ಒಳಗಡೆ ಇರೋ ನೀವು ನೀವು ಬೇರೆ ಅದು ನಿಮಗೆ ಗೊತ್ತಿರುತ್ತೆ ನನಗೂ ಗೊತ್ತಿಲ್ಲ ಪಕ್ಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಹಾಗೆ ನಂದು ಅಷ್ಟೇ ಅವ್ರದ್ದು ಅಷ್ಟೇ ಪ್ರತಿಯೊಬ್ಬರದ್ದು ಅಷ್ಟೇ ಇಲ್ಲಿ ಅವರವರ ಒಳಗೊಬ್ಬ ಹೊರಗೊಬ್ಬ ಇರ್ತಾನೆ ಆ ಒಳಗಿರೋನೇನು ಕೆಲಸ ಮಾಡ್ತಾನೆ ಏನು ಕೆಲಸ ಮಾಡ್ತಾನೆ ಅನ್ನೋದು ಪಾಯಿಂಟ್ ಆಗುತ್ತೆ ಹೊರಗಿರೋನು ಅವ್ನು ತೋರಿಕೆಗೆ ಸೂಪರಾಗಿ ಕಾಣಿಸ್ತಿರ್ತಾನೆ ಒಳಗಿಡ ಇರೋನೇ ಅವನು ಅವ್ನು ಒರ್ಜಿನಲ್ಲ ಇಲ್ಲ ತೋರಿಕೆನಾ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಬರಿಬೇಕಾದ್ರೆ ಏನಾದ್ರೂ ಎಸ್ಪಿರಿಮೆಂಟ್ ಮಾಡಿದ್ರ ಅಂದ್ರೆ ಯಾರಿಗಾದ್ರೂ ಇವಾಗ ಕತೆ ನೀವು ಕೂತ್ಕೊಂಡು ಬರದ್ರ ಅಥವಾ ಬೇರೆ ಅವರಿಗೆ ಸಜೆಷನ್ ತಗೊಂಡ್ರ ಹೇಗೆ ಮೇಡಮ್ ಆಲ್ಮೋಸ್ಟ್ ನಾನು ಬರ್ದಿರೋ ಕತೆಗಳೆಲ್ಲ ಒಬ್ಬನೇ ಕೂತ್ಕೊಂಡು ಬರೀತೀನಿ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಡೈಲಾಗ್ ಇನ್ನ ಮೇಲೆ ಒಂದು ಬೇರೆ ತರ ಒಂದು ಸಿನಿಮಾ ಮಾಡ್ಬೇಕು ಅನ್ನೋ ಫೀಲ್ ನನಗಿದೆ ಅಂದ್ರೆ ಈಗ ಒಬ್ಬೊಬ್ರೇ ಕೂತ್ಕೊಂಡು ಸಿನಿಮಾ ಬರೀತೀವಿ ಒಬ್ಬೊಬ್ನೇ ಕುತ್ಕೊಂಡು ಇದು ಮಾಡ್ತೀವಿ ಅದಲ್ಲ ಇನ್ಮೇಲೆ ಒಂದು ಸಿನಿಮಾ ಕತೆ ಅಂತ ನಾವು ಬರೆದಾಗ ಒಂದಷ್ಟು ಜನಕ್ಕೆ ನಾವಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡಬೇಕು ತದನಂತರ ಒಂದು ಸಾಂಗ್ ಮಾಡ್ತೀವಿ ಅಂದರೆ ಸಾಂಗ್ ಬಗ್ಗೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ತಿಳ್ಕೊಂಡು ಅವ್ರಿಗೂ ಕತೆ ಪೂರ್ತಿ ಗೊತ್ತಿದ್ದು ರೀ ರೆಕಾರ್ಡಿಂಗ್ ಸ್ಪೇಸ್ ಸಮೇತ ಆ ಮ್ಯೂಸಿಕ್ ಡೈರೆಕ್ಟರ್ ನಮಗೆ ಇನ್ಫಾರ್ಮೇಷನ್ ಅಲ್ಲೇ ಕೊಡಬೇಕು ಇಲ್ಲ ಸರ್ ಈ ಪಾಯಿಂಟಲ್ಲಿ ನಾವು ಈ ಥರ ಮಾಡಿದ್ರೆ ಇದನ್ನು ಚೆನ್ನಾಗಿ ಬರುತ್ತೆ ಅನ್ನೋ ಪಾಯಿಂಟ್ಸ್ ಅಲ್ಲೂ ತಿಳ್ಕೊಬೇಕು ಒಬ್ಬ ಮೆನ್ ಹತ್ರ ಕೂಡ ಅಷ್ಟೇ ಫಸ್ಟ್ ಹೇಳಿ ಇಲ್ಲ ಸರ್ ಈ ಶಾರ್ಟ್ ನಾವು ಹಿಂಗೆ ಮಾಡ್ತೀವಿ ಅಂತಂದರೆ ಅಲ್ಲಿ ಬಂದ ಮೇಲೆ ಏನಾಗುತ್ತೆ ಅನ್ನೋ ಪಾಯಿಂಟಿಂದ ಅವರು ಇಲ್ಲೇ ಹೇಳಬೇಕು ಇಲ್ಲ ಈ ಶಾರ್ಟ್ನ ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟು ಡಿಸ್ಕಷನ್ ಅಲ್ಲಿ ನಡೀಬೇಕು ಒಬ್ಬ ಎಡಿಟರ್ ಕತೆ ಹೇಳಬೇಕು ಎಡಿಟರ್ ಕತೆ ಹೇಳಿದಾಗ ಈ ಕಟಿಂಗ್ ಪಾಯಿಂಟ್ಸ್ ಹಿಂಗಿರುತ್ತೆ ಸ್ಕ್ರೀನ್ ಪೇಲಿ ಇದನ್ನು ಇಲ್ಲಾಕಿ ಇದನ್ನು ಅಲ್ಲಾಕಿ ಆ ಥರ ಎಲ್ಲ ಒಂದಷ್ಟು ವಿಚಾರಗಳು ಬರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ನಾನು ಒಂದು ಸಿನಿಮಾ ಮಾಡುವಾಗ ತುಂಬ ಹೋಮ್ ವರ್ಕ್ ಬೇರೆ ಲೆವೆಲಲ್ಲಿ ಇರಬೇಕು ಅನ್ನೋದು ನಾನು ಫೀಲ್ ಮಾಡ್ತೇನೆ ಇವೇನು ಶೂಟಿಂಗ್ ಸ್ಪಾಟ್ಗೆ ಹೋಗಬೇಕು ಅಷ್ಟೇ ಸ್ಕ್ರಿಪ್ಟ್ ಒಂದೇ ಅಲ್ಲ ಅವತ್ತು ನಾನು ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಶಾರ್ಟ್ ಟು ಶಾರ್ಟ್ ಈಗಲೂ ನಾನು ಮಾಡಿದ್ದೀನಿ ಅದ ಈಗಲೂ ನಾನು ಮಾಡ್ಕೋತೀನಿ ಅದನ್ನು ಆದರೆ ನಮ್ಮ ಅದೃಷ್ಟಕ್ಕೆ ದೊಡ್ಡ ಮಟ್ಟದ ಬಜೆಟ್ಟಿನ ಸಿನಿಮಾಗಳು ನನಗೆ ಸಿಕ್ಕಿಲ್ಲ ಒಂದು ಮಿನಿಮಮ್ ಬಡ್ಜೆಟಲ್ಲಿ ಸಿನಿಮಾ ಮಾಡಬೇಕಾದ ಪರಿಸ್ಥಿತಿ ಸೊ ನನ್ನ ಕನಸುಗಳನ್ನ ಈಡೇರಿಸಕ್ಕೆ ಆಗಿಲ್ಲ ಸಿನಿಮಾ ಬಡ್ಜೆಟ್ಗೆ ತಕ್ಕಂತೆ ನಾನು ಸಿನಿಮಾ ಮಾಡಬೇಕಾಗಿರೋ ಪರಿಸ್ಥಿತಿ ನನಗಿತ್ತು ಸೊ ಅದು ನನ್ನ ಉದ್ದೇಶ ಅದಿದೆ ಅಂದರೆ ಬೇರೆ ಲೆವೆಲಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು ಇದೆ ನನಗೆ ಸಿನಿಮಾದಲ್ಲಿ ನಿಮ್ಮ ಹೀರೋ ಸೈಕೋನಾ ಇಲ್ಲ ಮೇಡಮ್ ಸೈಕೋ ಅದೇ ನಾನು ಹೇಳ್ತಿದ್ದೆ ಅವನ ಕ್ಯಾರೆಕ್ಟರ್ ಅದೇ ಈಗ ಯಾರೂ ಸೈಕೋನ ಸೈಕೋ ಥರ ತೋರಿಸ್ಕೊಳ್ಳಲ್ಲ ಸೊ ಅವನು ಅವ್ನು ಪಾಡ್ಗ ಅವ್ನು ಇರ್ತಾನೆ ಆ ಥರ ಆ ಥರದ್ದೊಂದು ಕ್ಯಾರೆಕ್ಟರ್ ಒಂದು ಅದೇನೋ ಒಂದು ಗುಣ ಅವನಲ್ಲಿ ಎಷ್ಟರ ಗುಣ ಇದೆ ಆ ಪಾತ್ರದಲ್ಲಿ ಲೈಕ್ ಮೆಡಿಕಲ್ ಇಶ್ಯೂ ಸಂಬಂಧಪಟ್ಟಿರೋ ಹಾಗೂ ಮೆಡಿಕಲ್ ಇಶ್ಯೂ ಹೋಗಿಲ್ಲ ಅದೇ ಇದೊಂದು ಪಾಯಿಂಟ್ ಇರುತ್ತೆ ಇನ್ನೊಂದಷ್ಟು ಮಾಡರ್ಸ್ ಇರುತ್ತೆ ಒಂದಷ್ಟು ಪಾಯಿಂಟ್ಸ್ ಇದೆ ಮೇಡಮ್ ಬೇರೆ ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ ಮಾಡರ್ಸ್ ಬಗ್ಗೆ ಒಂದಷ್ಟು ಇರುತ್ತೆ ಅಂತ ಸಸ್ಪೆನ್ಸ್ ಕ್ರೈಮ್ ಕ್ರೈಮ್ ಸಸ್ಪೆನ್ಸ್ ಇರುತ್ತೆ ಇದಿಷ್ಟು ನಿರ್ದೇಶಕ ಎಸ್ ಜಿ ಆರ್ ಅವರ ಮಾತಾಗಿತ್ತು ಅಂದ್ರೆ ಸಿನಿಮಾ ಯಾವುದೇ ರೀತಿಯಾಗಿ ಬೇರೆಯವರಿಗೆ ಆಧಾರಿತವಾಗಿ ಇಲ್ಲ ಇದೊಂದು ಕಾಲ್ಪನಿಕ ಕತೆ ಜೊತೆಗೆ ಇದು ಸಿನಿಮಾ ಆಗಿ ತೆರೆ ಮೇಲೆ ಬರುತ್ತೆ ಇನ್ನೇನು ಜೂನ್ ಅಷ್ಟರಲ್ಲಿ ಅನ್ನುವಂಥದ್ದು ಅವರ ಮಾತಾಗಿತ್ತು ಕ್ಯಾಮರಾಮನ್ ಅಜಯ್ ಜೊತೆ ಕೀರ್ತಿ ಪಾಟೀಲ್ ವಿಸ್ತಾರ್ ನ್ಯೂಸ್ ಬೆಂಗಳೂರು